ಸ್ವಾಮಿ ಅವರು ಜಾಸ್ತಿ ಆಯ್ತು ಪದೇ ಪದೇ, ನಿಮ್ಗೆ ಏನು ಕೆಲಸ ಇಲ್ಲೇನೋ, 15 ದಿವಸಕ್ಕೆ ಒಂದ್ಕಿಂತ ಬರೋದು ಇಲ್ಲಿ ಒಂದು ಬೀಜ ಇಟ್ಟೋದು, ಏನು ಬಿ ಜೆ ಪಿ ಅವರು ಆರ್ ಎಸ್ ಏನು ಕಾಸು ಕಿಸ್ ಕೊಡ್ತಾರೇನ್ರಿ ನಿಮ್ಗೆ ಹೋಗ್ಲಿ, ಏನು ಕೊಡ್ತಾರೆ ಹಣ ಕೊಟ್ಟು ಬರ್ತಾ ಇದ್ದೀರಾ, ಏನು ತಲೆಗಿಡ ಕೆಟ್ಟಿದೆಯಾ ನಿಮಗೆ? ಟೀಪು ಸೊಗಸನ ವತಿಯಿಂದ ಇವತ್ತು ನಾವು ಖರ್ಚು ಹಾಕೊಂಡು ನಿಮ್ಗೆ ನಿಮ್ಮ ಸರ್ಟಿಫಿಕೇಟ್ಗೆ ಸೇರಿಸ್ತೀವಿ, ಇದೇ ಹೇಳಿಕೆ ಕೊಡ್ತಾ ಇದ್ರೆ ನಿಮಗೆ ಒಂದು ಸಂಪುಟ ಕೇಸ್ ಹಾಕ್ಬಿಟ್ಟು ನಿಮಗೆ ಒಳಗೆ ಹಾಕುವಾಗುತ್ತೆ. ಇವಾಗ ಹೇಳಿದ್ದೀನಿ ನಾ, ಅದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ನಿಮ್ಮ ಜೀವನದಲ್ಲಿ ಸಂಸದರು ಆಗೋಲ್ಲ, ಕೋಲಾರ ಜಿಲ್ಲೆಯಲ್ಲಿ ಏನಾಗಲ್ಲ, ಒಂದು ಕೌನ್ಸಿಲರ್ ಆಗೋಲ್ಲ, ನೀವು ಗ್ಯಾಪ್ ಮಾಡ್ಕೊಳ್ಳಿ, ಕೋಲಾರ ಕೌನ್ಸಿಲರ್ ನಿಂತ್ಕೊಡ್ರಿ, ಕೌನ್ಸಿಲರ್ ಗೆಲ್ಲೋಕೆ ಆಗೋಲ್ಲ, ದಮ್ಮಿದೆಯಾ ನಿಮಗೆ? ಟೋಪಿ ಹಾಕೊಂಡು ನಮಾಜ್ ಮಾಡೋಕೆ ಬರಬೇಕು, ನೀವು ಯಾವ ದೇವಸ್ಥಾನ ಕರಿತೀರಿ ಆ ದೇವಸ್ಥಾನ ನಾನು ಪೂಜೆ ಮಾಡೋಕೆ ಬರ್ತೀನಿ, ಚಾಲೆಂಜ್ ಅದು, ಅದು ಸ್ವೀಕಾರ ಮಾಡಬೇಕು, ಉತ್ತರ ಕೊಡಬೇಕು ನೀವು. ಇದೇ ರೀತಿ ನಮ್ಮ ಕೋಲಾರ ಮಾಜಿ ಸಂಸದರಾದಂಥ ಮುನಿಸ್ವಾಮಿ ಅವರು 15 ದಿವಸಕ್ಕೆ ಒಂದ್ಕಿಂತ, 1 ತಿಂಗಳಿಗೆ ಒಂದ್ಕಿಂತ ಬಂದು ಇಬ್ಬರೇ ಇಲ್ಲಿ ಒಂದು ವಿಷದ ಬೀಜವನ್ನು ಹುಟ್ಟಾಕಿ ಹೋಗ್ತಾ ಇರ್ತಾರೆ. ಮೊನ್ನೆ ದಿವಸ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಆ ಸ್ಟೇಟ್ಮೆಂಟಲ್ಲಿ ವಕ್ ಪ್ರಾಪರ್ಟಿ ಏನು 600 ಎಕರೆ ರೈತರ ಜಮೀನು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಅಕ್ರಮ್ ಪಾಷಾ ಅವರು ವಕ್ಗೆ ಬರೆದು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ನನಗೆ ಮನಸ್ಸಿಗೆ ಒಂಥರ ಬೇಜಾರಾಗ್ತಾ ಇದೆ. ಮಾನ್ಯ ಜಿಲ್ಲಾಧಿಕಾರಿಗಳು ಇವತ್ತು ಒಂದು ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಅವ್ರ ಮೇಲೆ ಬಂದುಬಿಟ್ಟು ಪದೇ ಪದೇ ಜಿಲ್ಲಾಧಿಕಾರಿಗಳು ಅಕ್ರಮ್ ಪಾಷಾ ಹಿಂದೂಗಳ ಜಮೀನು ಮುಸಲ್ಮಾನ್ಗೆ ಮಾಡ್ತಾ ಇದ್ದಾರೆ, ಹಿಂದೂಗಳ ಜಮೀನು ಒಗ್ಬೋಟ್ ಮಾಡ್ತಾ ಇದಾರೆ ಅಂದ್ಬಿಟ್ಟು ನೀವು ಕೂಗಿ ಹೇಳ್ತಾ ಇದ್ರಲ್ಲಪ್ಪ ಸ್ವಾಮಿ, ನಿಮ್ಮ ಅದೇ ರೀತಿಯಲ್ಲಿ ಹಿಂದೂಗಳಲ್ಲಿ ಏನಾನ ಒಂದು ಜಿಲ್ಲಾಧಿಕಾರಿ ಆಗಿಬಿಟ್ರೆ ಮುಸಲ್ಮಾನರು ಜಮೀನೇನು ಹಿಂದೂಗಳು ಮಾಡ್ಕೊಟ್ಬಿಡ್ತಾರಾ? ಇದು ನ್ಯಾಯನ ಹೇಳಬೇಕು ಅಂದರೆ ಮಾಜಿ ಸಂಸದರಾಗಿ ಒಂದು ಹೆಗ್ಗಣ ಇಡಬೇಕು, ನಿಮಗೆಲ್ಲ ಒಂದು ತೂಕ ಇರಬೇಕು ಮಾತಾಡೋದು, ಅಭಿವೃದ್ಧಿಗೆ ಮಾತಾಡಿ. ಅದೇ ರೀತಿ ನಿಮ್ಮದೇ ಒಂದು ಎಂ ಪಿ ಇದ್ದಾರೆ, ಎಂ ಪಿ ಮಲ್ಲೇಶ್ ಬಾಬು ಇದ್ದಾರೆ, ಅವ್ರು ಹಿಡ್ಕೊಳ್ರಿ, ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ನೋಡ್ರಿ ನೀವು. ಅದು ಬಿಟ್ಬಿಟ್ಟು ಆತ ನೀವು ಮಾತಾಡೋಕ್ಕೆ ಅವಕಾಶ ಕೊಡೋದಿಲ್ಲ, ನೀವೇ ಒಂದು ಎಂ ಪಿ ಹಂಗೆ ಮಾತಾಡಿದ್ರೆ ನೀವು ಮಾಜಿ ಆಗಿದ್ದೀರಿ ಸ್ವಾಮಿ, ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಏನು ತಲೆಗೆ ಕೆಟ್ಟಿದೆಯಾ ನಿಮಗೆ? ತಲೆಗೆ ಕೆಟ್ಟಿದ್ರಿ ಹೇಳ್ರಿ, ನಮ್ಮ ಕರ್ನಾಟಕ ಟೀಪು ಸೊಗಸನ ವತಿಯಿಂದ ಇವತ್ತು ನಾವು ಖರ್ಚು ಹಾಕ್ಕೊಂಡು ನಿಮಗೆ ನಿಮ್ಮ ಸರ್ಟಿಫಿಕೇಟ್ಗೆ ಸೇರಿಸ್ತೀವಿ, ಅರ್ಥ ಮಾಡ್ಕೋಬೇಕು ಫಸ್ಟು. ಬರೇ ಜಿಲ್ಲಾಧಿಕಾರಿಗೆ 35 ವರ್ಷ ಇದ್ದಾರೆ ಸರ್ವಿಸ್ ಅವ್ರಿಗೆ, ಅವ್ರು ಎಲ್ಲೋದ್ರು ಜಿಲ್ಲಾಧಿಕಾರಿನೇ, ಅಕ್ರಮ್ ಪಾಷಾ ಅಕ್ರಮ್ ಪಾಷಾನೇ. ನಿಮಗೆ ಅದೇ ರೀತಿ ಕೋಲಾರ ಬಿಟ್ಟು ಬೇರೆ ಕಡೆ ಹೋಗ್ಬಿಟ್ಟು ಒಂದು ಸಂಸದರಾಗಿ ನೋಡೋಣ, ದಮ್ಮಿದೆಯಾ ನಿಮಗೆ? ಏನೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ನಿಮಗೆ ಹಕ್ಕು ಕೊಟ್ಟಿದ್ದಾನೆ, ಹಕ್ಕು ಕೊಟ್ಟಿದ್ದಕ್ಕೆ ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ದಲಿತರು ಜಾಸ್ತಿ ಇದ್ದೀರಿ ಅಂದ್ಬಿಟ್ಟು ನಿಮಗೆ ಅವಕಾಶ ಸಿಕ್ಕಿದೆ ಅಕಸ್ಮಿಕ. ಅದನ್ನು ಏನೋ ನೀವು ಬಂದ್ಬಿಟ್ಟು ನಿಂತ್ಕೊಂಡು ಏನೋ ಒಂದು ಉದ್ಧಾರ ಮಾಡಿದಂತೆ ನಿಮಗೆ ಓಟ್ ಹಾಕಿಲ್ಲ, ಯಾರೋ ಚಮಚಗಳೆಲ್ಲ ಸೇರಿ ನಿಮಗೆ ಓಟ್ ಹಾಕಿದ್ದು, ಓಟ್ ಹಾಕಿದ್ದಕ್ಕೆ ಸಂಸದರಾಗಿದ್ದೀರಿ, ಇರಲಿ, ದೇವರ ಆಶೀರ್ವಾದ ಆಶೀರ್ವಾದ ಮಾಡ್ದ ಇರಲಿ. ಚಾಯವಾಲ ಪ್ರಧಾನಮಂತ್ರಿ ಆಗ್ತಾನೆ ಅಂದರೆ ಒಂದು ಯಾರೋ ಬಂದ್ಬಿಟ್ಟು ಒಂದು ಸಂಸದರಾಗ ಏನು ತಪ್ಪೇನಿಲ್ಲ, ಆಗಿ ಡೆವಲಪ್ಮೆಂಟ್ ಮಾಡಿ. ಬರೇ ಕೋಲಾರ ಕೆರೆ ಏನೋ ಡಿ ಸಿ ಏನು ಮಾಡಿಬಿಟ್ರು, ಅಕ್ರಮ ಪಾಷಾ ಮಾಡಿಬಿಟ್ರು, ಅಕ್ರಮ ಪಾಷಾ ಮಾಡಿಬಿಟ್ರು ಅಂದರೆ ಯಾವ ಅವಧಿಯಲ್ಲಿ ಆಗಿದ್ದು, ಯಾರು ಮಾಡಿದ್ದು, ನೀವೇ ತಾನೇ ಅದಕ್ಕೆಲ್ಲ ಜವಾಬ್ದಾರಿ, ಯಾರು ಡಿ ಸಿನ ನೀವ ಅಲ್ಲ? ಮುಸಲ್ಮಾನ್ ಜಮೀನು ಮುಸಲ್ಮಾನರು ಎಲ್ಲ ಜಮೀನು ಮಾಡಿಬಿಡ್ತಾ ಇದ್ದಾರೆ, ಒಗ್ಬೋಡ್ಗೆ ಮಾಡಿಬಿಡ್ತಾ ಇದ್ದಾರೆ ಅಂದ್ಬಿಟ್ಟು ಹೇಳ್ತಾ ಇದ್ರಲ್ಲ, ನಿಮ್ಗೇನು ತಲೆಗೆಲ್ಲ ಕೆಟ್ಟಿದೆಯಾ, ಏನು ಅರ್ಥ ಅದಕ್ಕೆ ಮುಂದಿನಗಳಿಗೆ ಅಂತ ಮಾತುಗಳು ಹೇಳಿ ಬಿಟ್ಬಿಟ್ಟು ಇದೇ ರೀತಿ ಇವಾಗ ನನ್ನ ಇವಾಗ ಇವಾಗ ಜಸ್ಟ್ ವಿಷಯ ಗೊತ್ತಾಯಿತು ಕುಮಾರಸ್ವಾಮಿ ಅವ್ರು ಬರ್ತಾ ಇದಾರೆ ಅಂತ. ನೀವು ಬರ್ರಿ ಸ್ವಾಮಿ, ಬಂದ್ಬಿಟ್ಟು ಕುಮಾರಸ್ವಾಮಿ ಎದುರುಬಿಟ್ಟು ಆ ಬಿಮಲ್ದು ಎಲ್ಲ ಬಗೆಹರಿಸಿ, ಅವತ್ತು ಹೇಳ್ತಾ ಇದ್ರಲ್ಲ ನಾನು ಬಿಮಲ್ ಅವ್ರಿಗೆ ಏನೋ ಓಪನ್ ಮಾಡ್ತೀನಿ ಫ್ಯಾಕ್ಟ್ರಿ, ಫ್ಯಾಕ್ಟ್ರಿ ಓಪನ್ ಮಾಡಿಬಿಡ್ತೀನಿ ಅಂತ ಮಾಡ್ರಿ, ಬಂದ್ಬಿಟ್ಟು ಇವಾಗ ನಾವು ಜೊತೆಗೆ ಸಾಥ್ ಕೊಡ್ತೀವಿ ಬರ್ರಿ. ಇದೇ ಹೇಳಿಕೆ ಕೊಡ್ತಾ ಇದ್ರೆ ನಿಮಗೆ ಒಂದು ಸಂಪುಟ ಕೇಸ್ ಹಾಕ್ಬಿಟ್ಟು ನಿಮಗೆ ಒಳಗೆ ಹಾಕುವಾಗುತ್ತೆ. ಇವಾಗ ಹೇಳಿದ್ದೀನಿ ನಾ, ಜಾಸ್ತಿ ಆಯಿತು ಪದೇ ಪದೇ, ನಿಮ್ಗೆ ಏನು ಕೆಲಸ ಇಲ್ಲೇನೋ, 15 ದಿವಸಕ್ಕೆ ಒಂದ್ಕಿಂತ ಬರೋದು ಇಲ್ಲಿ ಒಂದು ಬೀಜ ಇಟ್ಟೋದು, ಏನೋ ಬಿ ಜೆ ಪಿ ಅವರು ಆರ್ ಎಸ್ ಏನು ಕಾಸು ಕಿಸ್ ಕೊಡ್ತಾರೇನ್ರಿ ನಿಮ್ಗೆ ಹೋಗಲಿ, ಏನು ಕೊಡ್ತಾರೆ ಹಣ ಕೊಟ್ಟು ಬರ್ತಾ ಇದ್ದೀರಾ, ಬಿದ್ದೇ ಬಂದ್ಬಿಟ್ಟು ಇಲ್ಲಿ ಬೆಂಕಿಗೆ ಬಿಟ್ಟು ಅಂತ ಹೋಗ್ರಿ, ಅಲ್ಲಿ ಕಾರ್ಗೋಡಿಲಿ ಹೋಗ್ಬಿಟ್ಟು ಕೆಲಸ ಮಾಡಿರಿ, ಕಾರ್ಪೊರೇಟ್ ಕೆಲಸ ನೋಡಿರಿ, ಅದೇ ಲಾಯಕ್ ನಿಮ್ಗೆ ಇವಾಗ. ಇವಾಗ ಸಂಸದರು ಈ ಜೀವನದಲ್ಲಿ ಆಗೋದಿಲ್ಲ, ಅದು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಈ ಜೀವನದಲ್ಲಿ ಸಂಸದರು ಆಗೋಲ್ಲ, ಕೋಲಾರ ಜಿಲ್ಲೆಯಲ್ಲಿ ಏನು ಆಗೋಲ್ಲ, ಒಂದು ಕೌನ್ಸಿಲರ್ ಆಗೋಲ್ಲ, ನೀವು ಗ್ಯಾಪ್ ಮಾಡ್ಕೊಳ್ಳಿ, ಕೋಲಾರ ಕೌನ್ಸಿಲರ್ ನಿಂತ್ಕೊಡ್ರಿ, ಕೌನ್ಸಿಲರ್ ಗೆಲ್ಲೋಕೆ ಆಗೋಲ್ಲ. ಆದ್ದರಿಂದ ದಯವಿಟ್ಟು ಒಂದು ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಒಪ್ಪುದು ಏನಿದೆ ಕಾನೂನಿನಿದೆ ಅದು ಮಾಡಿರಿ, ನಾವು ಬೇಡ ಅಂತ ಹೇಳೋಕೆ ಹೋಗಲ್ಲ. ಹಾಗಾದ ಮಾತ್ರ ರೈತರದ್ದು ಜಮೀನು ಏನೋ ವಕ್ಫಲ್ಲಿ ಬಂದಿದ್ರೆ ಚೆಕ್ ಮಾಡಿರಿ ಡಾಕ್ಯುಮೆಂಟು, ಕಾನೂನು ಇಲ್ವಾ, ಕೋರ್ಟ್ ಇಲ್ವಾ, ಜಿಲ್ಲಾಧಿಕಾರಿ ಹೋಗಿ ಕೇಳ್ರಿ ಮುಂದೆ, ಏನ್ರಿ ಅಕ್ರಮ್ ಪಾಷಾ ಅವರೇ ನಿಮ್ಮ ನೇತೃತ್ವದಲ್ಲಿ ಹಿಂಗೆ ಆಗಿದೆ ಅಂತ ಕೇಳ್ರಿ, ಅವ್ರು ಉತ್ತರ ಕೊಡ್ತಾರೆ. ಬರೇ ಉಚ್ಚರ ಹೋಗ್ಬಿಟ್ಟು ಹೋಗ್ಬಿಟ್ಟಲ್ಲಿ ನಮ್ಮದನ್ನು ಮಾಡ್ಬಿಡೋಕೆ ಪಾಣಿಗಳಿಲ್ಲ, ನಮ್ಮದು ಜಮೀನಿದೆ, ಸುಮಾರು ಜಮೀನಿದೆ ನಮ್ಮ ಮಾರ್ಜಿನಳ್ಳಿಯಲ್ಲಿ, ಅದರಲ್ಲಿ ಒಗ್ಕೊಂಡು ಬರ್ಬಿಡ್ತಾ ಇದೆಯಾ? ನಮ್ಮ ಮಾರ್ಜಿನಳ್ಳಿ ಸುಮಾರು ಜನ, ನಮ್ಮ ದಲಿತ ಬಾಂಧವರು ಸುಮಾರು ಜನ ಜಮೀನು ಮಾಡ್ಕೊಂಡಿದ್ದಾರಪ್ಪ, ಅವ್ರಿಗೇನು ಎಲ್ಲ ನಮ್ಮದನ್ನು ಆಗ್ಬಿಟ್ಟಿದೆಯಾ, ಹೋಗ್ಬೇಡಂತ.
ನಾವೇ ಖುದ್ದಾಗಿ ಕೊಟ್ಟಿದ್ದೀವಿ. ಒಂದು ಎಕರೆ 6 ಗುಂಟೆ ಜಮೀನು ನಮ್ಮ ಸ್ವಂತ ಜಮೀನು ದರಿದ್ರಿಗೆ ಮಶಾಂಡಿ ಕೊಟ್ಟಿದ್ದೀವಿ. ಹೋಗಿ ಕೇಳ್ರಿ ಅಲ್ಲಿ ಹೋಗ್ಬಿಟ್ಟು, ನೀವು ಏನು ಕೊಟ್ಟಿದ್ದೀರಾ, ನಿಮ್ಮ ಸಮುದಾಯಕ್ಕೆ ಏನು ಮಾಡಿದ್ದೀರಿ ಹೇಳ್ರಿ, ನೀವು ಏನಾದ್ರು ಮಾಡಿದರೆ ಹೇಳಬೇಕು. ನಾವು ಮಾಡ್ಕೊಳ್ತಾ ಇದ್ವಿ, ಹೇಳ್ಕೊಳ್ತಾ ಇದ್ವಿ. ಅದೇ ರೀತಿ ನಮ್ಮ ಕೋಲಾರದಲ್ಲಿ ಹಿಂದೂ ಮುಸ್ಲಿಂ ಒಂದಾಗಬೇಕಂತೇಳ್ಬಿಟ್ಟು ಗಣೇಶನ ದೇವಸ್ಥಾನ ನಮ್ಮ ಸಂಗೋತಿಯಿಂದ ನಾವು ಒಂದು ಗಿಫ್ಟ್ ಕೊಡುಗೆ ಕೊಟ್ಟಿದ್ದೀವಿ ನಮ್ಮ ಹಿಂದೂ ಬಾಂಧವಗಳಿಗೆ. ನಾನು ಪೂಜೆ ಮಾಡಕ್ಕೆ ಹೋಗ್ತೀನಿ, ನೀವು ನಮಾಜ್ ಮಾಡೋಕೆ ಬರ್ರಿ, ಟೋಪಿ ಹಾಕೊಂಡು ನಮಾಜ್ ಮಾಡಕ್ಕೆ ಬರಬೇಕು. ನೀವು ಯಾವ ದೇವಸ್ಥಾನ ಕರಿತೀರಿ ಆ ದೇವಸ್ಥಾನ ನಾನು ಪೂಜೆ ಮಾಡೋಕೆ ಬರ್ತೀನಿ. ಚಾಲೆಂಜ್ ಅದು, ಅದು ಸ್ವೀಕಾರ ಮಾಡಬೇಕು, ಉತ್ತರ ಕೊಡಬೇಕು ನೀವು. ಇಲ್ಲ ಅಂದರೆ ನಿಮ್ಗೆ ಎಲ್ಲ ಇವಾಗ ನೆಕ್ಸ್ಟ್ ಬಂದರೆ ನಾನು ಅಲ್ಲಿಗೆ ಬರ್ತೀನಿ, ನಿಮ್ಮ ಕಚೇರಿಗೆ ಬರ್ಬಿಟ್ಟು ನಿಮ್ಗೆ ಮಾತಾಡ್ತೀನಿ. ಇವಾಗ ಹೇಳ್ತಾ ಇದ್ದೀನಿ, ನೀವು ಯಾವ ದೇವಸ್ಥಾನ ಕರಿತೀರೋ ಆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡೋಕ್ಕೆ ರೆಡಿ. ನಾನು ಯಾವ ದೇವಸ್ಥಾನ ಹೇಳ್ತೀನಿ, ಮಸೀದಿ ಕೇಳ್ತೀನಿ, ಆ ಮಸೀದಿಗೆ ಟೋಪಿ ಹಾಕೊಂಡು ನಮಾಜ್ ಮಾಡಬೇಕು. ಚಾಲೆಂಜ್ ಅದು. ನಮ್ಮ ಕೋಲಾರ ಮಾಜಿ ಸಂಸದರಿಗೆ, ನಮ್ಮ ಮುನ್ಸಾಮಣ್ಣಿಗೆ ಒಂದು ವೈಯಕ್ತಿಕ ಹೋಗೊಂಡು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ನಾವು ಚೆನ್ನಾಗಿದ್ದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ, ನಮಗೂ ಸಂಸದರಾಗಿದ್ದರು ಅವರು, ಅವ್ರ ಮೇಲೆ ವ್ಯಕ್ತಿ ನಾವು ಹೇಳ್ತಾ ಇಲ್ಲ. ಬಟ್ಟು ಅವ್ರ ಹೇಳಿಕೆ ಏನು ಕೊಡ್ತಾ ಇದೆ, ನಮ್ಮ ಕೋಲಾರಲ್ಲಿ ಶಾಂತಿ ಭಂಗ ಆಗೋಕ್ಕೆ ಈ ಥರ ಅವ್ರು ಕೆಲಸ ಮಾಡ್ತಾರಲ್ಲ, ಈ ಥರ ಹೇಳಿಕೆ ಕೊಡ್ತಾರೆ, ಅದಕ್ಕೆ ನಾವು ಈ ಥರ ಅವ್ರಿಗೆ ಹೇಳಿಕೆ ಕೊಡಬೇಕಾಗುತ್ತೆ. ನಿಮ್ಮ ಹಬ್ಬಗಳಿಗೆ ನಮ್ಮ ಕರೀರಿ ನಾವು ಬರ್ತೀವಿ, ನಮ್ಮ ಹಬ್ಬಗಳಿಗೆ ನಾವು ಕರಿತೀವಿ, ನೀವು ಬರ್ರಿ ನಮ್ಮ ಮನೇಲಿ ದೇವ್ರು ಕೊಡೋಂಗೆ ಸ್ವೀಟ್ ತಿನ್ನರಿ, ನೀವು ಸ್ವೀಟ್ ಕೊಡ್ರಿ ನಾವು ತಿಂತೀವಿ. ಈ ಥರ ಮುಂದಿನ ದಿನಗಳಲ್ಲಿ ಅಂತ ಕೆಲಸ ಮಾಡೋದು ಬಿಟ್ಬಿಟ್ಟು ನಮ್ಮ ಮಾಜಿ ಸಂಸದರು ನಮ್ಮ ಮುನ್ಸಮ್ಮಣ್ಣವರು ದಯವಿಟ್ಟು ಈ ಮಾತುಗಳು ಬಿಟ್ಟು ಬರ್ರಿ, ನಾವು ನೀವೆಲ್ಲ ಸೇರಿ ಕೋಲಾರ ಅಭಿವೃದ್ಧಿ ಮಾಡೋಣ. ಕೋಲಾರಲ್ಲಿ ಏನೇನು ಕೆಲಸಗಳು ನಡೀತಾ ಇದೆ, ಕಳ್ಳತನಗಳು ನಡೀತಾ ಇದೆ, ಗಾಂಜಾಗಳು ನಡೀತಾ ಇದೆ, ಎಲ್ಲ ಸುಮಾರಿದೆ ಇಲ್ಲ ಅಂತಿಲ್ಲ. ಜಮೀನುಗಳು ಬೇರೆ ಜಮೀನು ಗೌರ್ಮೆಂಟ್ ಜಮೀನು ಎಲ್ಲ ಹಡಪ್ ಮಾಡ್ಕೊಂಡು ತಿಂತಾ ಇದ್ದಾರೆ, ಬರ್ರಿ ನಾವೆಲ್ಲ ಬಿಡಿಸೋಣ, ಎಲ್ಲ ಸೇರಿ ಬಿಡಿಸೋಣ. ದಯವಿಟ್ಟು ನಮ್ಮ ಮುನ್ಸಮ್ಮಣ್ಣವ್ರಿಗೆ ಒಂದು ಕಿವಿ ಮಾತು ಹೇಳ್ತಾ ಇದ್ದೀನಿ, ನಿಮಗೆ ವೈಯಕ್ತಿಕವಾಗಿ ನಾವು ಚೆನ್ನಾಗೇ ಇದ್ದೀವಿ ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಬಟ್ಟು ನೀವು ಹೇಳಿಕೆ ಏನು ನೀಡ್ತಾ ಇದ್ದೀರಾ ಆ ಹೇಳಿಕೆಯಿಂದ ಸಮಾಜದಲ್ಲಿ ಕೆಟ್ಟ ಒಂದು ಇದು ಹೋಗ್ತಾ ಇದೆ, ಒಂದು ತಪ್ಪು ಸಂದೇಶವನ್ನು ಹೋಗ್ತಾ ಇದೆ. ಆದ್ದರಿಂದ ಜಾತಿ ಜಾತಿ ಬಗ್ಗೆ ಈ ಬರೋದು ನೀವು ಹೇಳಿಕೆ ಕೊಡೋದು, ಹೇಳಿಕೆಯಿಂದ ಬೇರೆ ಧರ್ಮ ಧರ್ಮದಲ್ಲಿ ಯುದ್ಧ ಆಗೋದು ಅದು ಬೇಡ, ದಯವಿಟ್ಟು ಈ ಮುಂದಿನಗಳಲ್ಲಿ ಅಂತ ಹೇಳಿಕೆ ಕೊಡೋದು ಬಿಟ್ಟು ಬರ್ರಿ, ನಾವೆಲ್ಲ ಅಭಿವೃದ್ಧಿಗೆ ಕೆಲಸ ಮಾಡೋಣ. BJP ಕಾಂಗ್ರೆಸ್ JDS ಅಂತ ನಮ್ಗೆ ಯಾವುದು ಬೇಕಾಗಿಲ್ಲ, ದಯವಿಟ್ಟು ನೀವೆಲ್ಲ ಒಂದಾಗಬೇಕು. ನಮ್ಮ ಭಾರತ ದೇಶಕ್ಕೆ ನಾವು ಶಕ್ತಿ ತುಂಬಬೇಕು, ಭಾರತ ದೇಶ ನಂಬರ್ 1 ಆಗಬೇಕು, ಸೂಪರ್ ಪವರ್ ಆಗಬೇಕಂತದ್ದು ನಮ್ಮ ಉದ್ದೇಶ.